ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಡ್ರೈ ಸ್ಪಾರ್ಕ್ ದಿಸ್ ಇಸ್ ಭರದ್ವಾಜ್ ಅಂಡ್ ಇವತ್ತು ನಾವಿದ್ದೀವಿ ನಿಮಗೆ ಒಂದು ಸೆಕೆಂಡ್ ಎಪಿಸೋಡ್ ನಮ್ಮ HT500 ಪ್ರಾಜೆಕ್ಟ್ ಬೈಕ್ ನ ತೋರಿಸ್ಕೊಡೋದಕ್ಕೆ ಈ ಎಪಿಸೋಡ್ ಅಲ್ಲಿ ನಾವು ಹಲವಾರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ನ ನಿಮಗೆ ತರಿಸ್ಕೊಡ್ತಾ ಇದ್ದೀವಿ ಅದ್ರ ಜೊತೆ ನಿಮಗೆ ಮೊದಲು ಎಪಿಸೋಡ್ 1 ಅಲ್ಲಿ ಏನಾಯ್ತು ಒಂದು ಕ್ವಿಕ್ ರೀಕ್ಯಾಪ್ ತಗೊಳ್ಳೋಣ ಎಪಿಸೋಡ್ 1 ಅಲ್ಲಿ ನಿಮಗೆ ಬೈಕ್ ಯಾವುದು ಮತ್ತೆ ನಾವು ಯಾವ ತರ ಪರ್ಫಾರ್ಮೆನ್ಸ್ ಮಾಡಿಫಿಕೇಶನ್ ಮಾಡ್ತಾ ಇದ್ದೀವಿ ಹಾಗೆ ಆ ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಏನಿತ್ತು ಅಂತ ಕೂಡ ನಿಮಗೆ ತಿಳಿಸ್ಕೊಟ್ವಿ ಬಟ್ ಇದೆಲ್ಲ ಮಾಡ್ತಿರೋದು ನಾವು ಬೆಂಗಳೂರಿನ NMW ಪರ್ಫಾರ್ಮೆನ್ಸ್ ಗರಾಜ್ ಅಲ್ಲಿ ನಿಸಾರ್ ಖಾನ್ ಅವರ ಗರಾಜ್ ಅಲ್ಲಿ ಆ ಒಂದು ಪರ್ಫಾರ್ಮೆನ್ಸ್ ಮಾಡಿಫಿಕೇಶನ್ ನ ಈ ಎಪಿಸೋಡ್ ಅಲ್ಲಿ ಮುಂದೆ ತಗೊಂಡು ಹೋಗ್ತಾ ಇದೀವಿ ಈ ಎಪಿಸೋಡ್ ಅಲ್ಲಿ ನಿಮಗೆ ಇಂಜಿನ್ ನ ಯೂಸ್ ಮಾಡಿ ಆ ಪರ್ಫಾರ್ಮೆನ್ಸ್ ಪಾರ್ಟ್ ನ ಯೂಸ್ ಮಾಡಿ ಅಸೆಂಬಲ್ ಮಾಡ್ತಾ ಇದೀವಿ ಬಟ್ ಅಸೆಂಬ್ಲಿ ಒಂದೇ ಅಲ್ಲ ಎಸ್ ನಿಮಗೆ ಇಂಟರ್ನಲ್ ಕಾಂಪೋನೆಂಟ್ಸ್ ಏನಿದೆ ಅದು ಯಾವ ತರ ಇಂಜಿನ್ ಅಲ್ಲಿ ಕೂತಿ ವರ್ಕ್ ಆಗುತ್ತೆ ಅಂತ ಕೂಡ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ ಅಲ್ಲಿ ತೋರಿಸ್ಕೊಡ್ತೀವಿ 100% ಇದೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಆಗಿರುತ್ತೆ ಬನ್ನಿ ಶುರು ಮಾಡೋಣ ಸೊ ಬನ್ನಿ ಈಗ ಈ ಇಂಜಿನ್ ನ ಅಸೆಂಬ್ಲಿ ಪ್ರೋಸೆಸ್ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ಕೇಸಿಂಗ್ ಅಲ್ಲಿ ನಮ್ಮ ಗೇರ್ ಬಾಕ್ಸ್ ಏನಿದೆ 5-speed ಗೇರ್ ಬಾಕ್ಸ್ ಅದನ್ನ ಫಸ್ಟ್ ಇನ್ಸರ್ಟ್ ಮಾಡೋಣ ಸೊ ಇವಾಗ ಈ ಗೇರ್ ಬಾಕ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀವಿ ಸೊ ಎರಡು ನೀಟಾಗಿ ಲೈನ್ ಆಗಿರಬೇಕು ಅವಾಗ್ಲೇನೆ ನೀಟಾಗಿ ಗೇರ್ ಕೂರೋದು ಸೊ ಇವಾಗ ನಾವು ಗೇರ್ ಬಾಕ್ಸ್ ನ ಕೂರಿಸಿದೀವಿ ಬಟ್ ಇದು ಒಂದು ಗೇರ್ಸ್ ಅಷ್ಟೇನೆ ಕೂರಿಸಿರೋದು ನಾವು ಈ ಅಸೆಂಬ್ಲಿ ಇನ್ನ ಬಾಕಿ ಇದೆ ಬಿಕಾಸ್ ಈ ಗೇರ್ ಬಾಕ್ಸ್ ಅಲ್ಲಿ ನಿಮಗೆ ಮೂರು ತರದ ಒಂದು ಹಲವಾರು ಕಾಂಪೋನೆಂಟ್ ಬರುತ್ತೆ ಅದರಲ್ಲಿ ಮೂರು ಮೇನ್ ಕಾಂಪೋನೆಂಟ್ಸ್ ಅಂದ್ರೆ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಿ ಇದನ್ನ ಡಾಗ್ ಲೆವರ್ಸ್ ಅಂತ ಕರೀತಾರೆ ಸೊ ದೀಸ್ ಆರ್ ಕಾಲ್ಡ್ ಆಸ್ ಆಲ್ಸೋ ಗೇರ್ ಸೆಲೆಕ್ಟರ್ಸ್ ಅಂತ ನೀವು ಗೇರ್ ಆಕ್ಚುಲಿ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಲೆವರ್ಸ್ ಆಪರೇಟ್ ಮಾಡಿದಾಗ ಈ ಡಾಗ್ ಒಂದು ಲೆಫ್ಟ್ ರೈಟ್ ಮೂವ್ ಆಗಿ ನಿಮಗೆ ಬೇರೆ ಬೇರೆ ಗೇರ್ಸ್ಗೆ ಮೆಶ್ ಮಾಡುತ್ತೆ ಸೊ ಅವಾಗಲೇ ನಿಮಗೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಗೇರ್ಸ್ ಸಿಗೋದು ಇದರಲ್ಲಿ ಇವಾಗ ಈ ಒಂದು ಗೇರ್ ಬಾಕ್ಸ್ಗೆ ಈ ಥರದ ಒಂದು ಮೂರು ಸೆಲೆಕ್ಟರ್ ಇದೆ ಅದು ಒಂದು ಡ್ರೈವರ್ ಅಲ್ಲಿ ಕೂರುತ್ತೆ ಮತ್ತೆ ಒಂದು ಡ್ರಿವನ್ ಅಲ್ಲಿ ಕೂರುತ್ತೆ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಡ್ರೈವರ್ ಶಾಫ್ಟ್ ಸೊ ಈ ಕ್ರ್ಯಾಂಕ್ ಇಂದ ಡೈರೆಕ್ಟ್ ಆಗಿ ಇದಕ್ಕೆ ಪವರ್ ಬರುತ್ತೆ ಇದು ಡ್ರೈವರ್ ಶಾಫ್ಟ್ ಇದು ಡ್ರಿವನ್ ಶಾಫ್ಟ್ ಸೊ ಇದರಲ್ಲಿ ನಿಮ್ಗೆ ಆಕ್ಚುಲಿ ಮೇನ್ ಗೇರ್ಸ್ ಬರುತ್ತೆ ಇನ್ನ ಈ ಗೇರ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ಈ ಗೇರ್ ಬಾಕ್ಸ್ ನೋಡಿದಾಗ ದ ಬಿಗ್ಗೆಸ್ಟ್ ಗೇರ್ ವಿಲ್ ಬಿ ದ ಫಸ್ಟ್ ಗೇರ್ ಅಂಡ್ ದೆನ್ ಗೋಸ್ ಆನ್ ಸೊ ಇವಾಗ ದೊಡ್ಡದು ಯಾವ್ದಿದೆ ಅದು ಫಸ್ಟ್ ಗೇರ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಚಿಕ್ಕದ್ ಸೆಕೆಂಡ್ ಅದಕ್ಕಿಂತ ಸ್ವಲ್ಪ ಚಿಕ್ಕದ್ ಥರ್ಡ್ ಫೋರ್ತ್ ಫಿಫ್ತ್ ಆ ತರ ಒಂದು ಗೇರ್ ಬಾಕ್ಸ್ ನೀವು ಆಕ್ಚುಲಿ ಇದರಲ್ಲಿ ನೋಡಕ್ ಸಿಗುತ್ತೆ ಅದ್ರ ಜೊತೆ ಇವಾಗ ಅಸೆಂಬ್ಲಿನ ಮುಂದೆ ವರ್ಸೋಣ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ವಿತ್ ಡ್ರೈವರ್ ಶಾಫ್ಟ್ ಅಲ್ಲಿ ಏನಿದೆ ಅಲ್ಲಿ ಒಂದು ಡಾಗ್ ನ ಇನ್ಸರ್ಟ್ ಮಾಡೋಣ ಈ ಸೆಲೆಕ್ಟರ್ ಸೊ ಸ್ವಲ್ಪ ಚಿಕ್ಕದಿರೋದು ಈ ರೈಟ್ ಸೈಡ್ ಕೊರುತ್ತೆ ಇನ್ನ ಎರಡು ನಾರ್ಮಲ್ ಸೈಜ್ ಇರುತ್ತೆ ಆಕ್ಚುಲಿ ನೋಡ್ಬೋದು ಸೈಜ್ ಡಿಫ್ರೆನ್ಸ್ ಎರಡು ಕಾಣುತ್ತೆ ನಿಮ್ಗೆ ಸೊ ಇದು ದೊಡ್ಡದು ಡ್ರೈವಿಂಗ್ ಶಾಫ್ಟ್ ಏನಿದೆ ಅದ್ರ ಮೇಲೆ ಕೊರುತ್ತೆ ಚಿಕ್ಕದು ನಿಮ್ಗೆ ಡ್ರಿವನ್ ಶಾಫ್ಟ್ ಅಲ್ಲಿ ಕೊರುತ್ತೆ ಇದನ್ನ ಸ್ವಲ್ಪ ಮೇಲ್ಗಡೆ ಎತ್ತಿ ಹಾಕಿದಾಗ ಇಲ್ಲಿ ಕ್ಲೀನ್ ಆಗಿ ಇಲ್ಲಿ ಹೋಗಿ ಕೊರುತ್ತೆ ಮತ್ತೆ ಇನ್ನ ಎರಡು ಡಾಗ್ ಏನಿದೆ ಈ ಕಡೆಗೆ ಅದನ್ನು ಕೂಡ ಇನ್ಸರ್ಟ್ ಮಾಡೋಣ ಸ್ವಲ್ಪ ಈ ಗೇರ್ನ ಲಿಫ್ಟ್ ಮಾಡಿ ಮಾಡಬೇಕು ಆ್ಯಂಡ್ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಈ ಒಂದು ವರ್ಕ್ ಏನಿದೆ ಇದು ನೀವು ಪ್ರೊಫೆಷನಲ್ ಸೂಪರ್ವಿಷನ್ ಇದ್ದಾಗ ಕಂಡಕ್ಟ್ ಮಾಡಿ ಬಿಕಾಸ್ ನಮಗೂ ಇಲ್ಲಿ ನಿಸಾರ್ ಸರ್ ನಮ್ಮನ್ನ ಟ್ರೈನ್ ಮಾಡ್ತಾ ಇದ್ದಾರೆ ಅದರಿಂದ ನಾವು ಇದನ್ನು ಮಾಡೋಕ್ಕಾಗ್ತದೆ ಸೊ ಆಲ್ವೇಸ್ ಹ್ಯಾವ್ ಅ ಪ್ರೊಫೆಷನಲ್ ಹೆಲ್ಪ್ ವೈಲ್ ಯು ಆರ್ ವರ್ಕಿಂಗ್ ಆನ್ ದ ಇಂಜಿನ್ ಆರ್ ಎನಿ ಅದರ್ ಆಕ್ಸ್ಪ್ರೆಸ್ ಬೈಕಲ್ಲಿ ಬೇರೆ ಯಾವುದೇ ಒಂದು ವಸ್ತುನಲ್ಲಿ ನೀವು ವರ್ಕ್ ಮಾಡ್ತಿರ್ಬೇಕು ಅಂತಂದರೆ ಒಂದು ಪ್ರೊಫೆಷನಲ್ ಹೆಲ್ಪ್ನ ತೊಗೊಂಡು ವರ್ಕ್ ಮಾಡಿ ಎಸ್ ಇಲ್ಲಿ ಇನ್ಸರ್ಟ್ ಆಯಿತು ನೆಕ್ಸ್ಟ್ ಇವಾಗ ಇನ್ನೊಂದು ಡಾಗ್ನ ಪ್ಲೇಸ್ ಮಾಡೋಣ ಅದು ಇಲ್ಲಿ ಬರುತ್ತೆ ಸೊ ಇದೆರಡು ಅಲೈನ್ ಮಾಡ್ಕೊಳ್ಳಿ ಫಸ್ಟು ಬಿಕಾಸ್ ಈ ಒಂದು ಡಾಗ್ಸ್ನ ಅಲೈನ್ ಮಾಡ್ಕೊಂಡಾಗ ಇದು ಎರಡು ರಾಡ್ ಏನಿದೆ ಸೆಲೆಕ್ಟರ್ ರಾಡ್ ಇದೆರಡು ನಿಮಗೆ ಆ್ಯಕ್ಚುಲಿ ಅದನ್ನ ಗೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಒಂದು ಸೆಲೆಕ್ಟ್ ಪ್ರೊಫೈಲ್ ಏನಿದೆ ಅದರಲ್ಲಿ ಸೊ ಇವಾಗ ಈ ಎರಡು ರಾಡ್ ಇನ್ಸರ್ಟ್ ಮಾಡೋಕ್ಕೆ ಮುಂಚೆ ಸೆಲೆಕ್ಟರ್ ಪ್ರೊಫೈಲ್ ಏನಿದೆ ಅದನ್ನು ಇನ್ಸರ್ಟ್ ಮಾಡೋಣ ಸೊ ಇಲ್ಲಿ ನೋಡ್ಬೋದು ನೀವು ಈ ಒಂದು ಪ್ರೊಫೈಲ್ ಸೊ ಎಲ್ಲ ಕಡೆ ನಿಮಗೆ ಈ ಡಾಗ್ನಲ್ಲಿರೋ ಒಂದು ನಾಚ್ನ ಕೂತ್ಕೊಂಡು ಗೇರ್ ಶಿಫ್ಟ್ ಆಗುತ್ತೆ ವೆನ್ ಎವರ್ ಯು ಹಿಟ್ ಅ ಲಿವರ್ ಸೊ ಈ ಗೇರ್ ಇಲ್ಲಿಂದ ಇದ್ದು ಇಲ್ಲಿಂದ ಬರುತ್ತೆ ಅವಾಗ ನಿಮ್ಗೆ ಹಂಗೇನೆ ಗೇರ್ ಶಿಫ್ಟ್ ಆಗೋದು ಸೊ ಇದನ್ನು ಇನ್ಸರ್ಟ್ ಮಾಡೋಣ ಇವಾಗ ಸೊ ಲಾಂಗ್ ಎಂಡ್ ಗೋಸ್ ಬಾಟಮ್ ಇಲ್ಲೊಂದು ಇನ್ಸರ್ಟ್ ಮಾಡಿ ಸ್ವಲ್ಪ ತೊಗೊಂಡಾಗ ಸೊ ಇದು ಹಿಂಗೆ ಇನ್ಸರ್ಟ್ ಆಯಿತು ಇವಾಗ ನೆಕ್ಸ್ಟ್ ನಾನಾಗಲೇ ಏನು ತೋರಿಸಿದೆ ರಾಡ್ ಎರಡು ಅದನ್ನು ಇನ್ಸರ್ಟ್ ಮಾಡೋಣ ಸೊ ಇದು ಗೇರ್ ಬಾಕ್ಸ್ನ ಅಸೆಂಬ್ಲಿ ಇದರಲ್ಲಿ ಇನ್ನ ಹಲವಾರು ಪಾರ್ಟ್ಸ್ಗಳು ಕೂರುತ್ತೆ ಕ್ಲಚ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಅದೆಲ್ಲಾನು ಇನ್ನ ಅಸೆಂಬಲ್ ಮಾಡೋಣ ಇಂಜಿನ್ನಲ್ಲಿ ಮುಂದೆ ನಿಮಗೆ ಈ ಪ್ರಾಜೆಕ್ಟ್ನ ನೋಡಿ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್